ನಮಸ್ಕಾರ. ಬಹುಜನರ ಒತ್ತಾಯದ ಮೇರೆಗೆ ನಾಯಿಗಳನ್ನು ಮನೆ ಹೊಲ ಕಾವಲಿಗೆ ಹೇಗೆ ತರಬೇತಿಗೊಳಿಸಬೇಕು ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಾನು ಮುಂಚೆಯೇ ಹೇಳಿದಂತೆ, ನಾಯಿಗಳನ್ನು ಗಾರ್ಡಿಂಗ್ ಉದ್ದೇಶಗಳಿಗಾಗಿ ಸಾಕಿದಾಗ ಅದಕ್ಕೆಂದೇ ರೂಪಿತವಾದ ತಳಿಗಳನ್ನು ಸಾಕುವುದು ಒಳಿತು. ಅವುಗಳೆಂದರೆ ಡಾಬರ್ಮನ್, ಜರ್ಮನ್ ಶಪರ್ಡ್, ರಾಟ್ವಿಲ್ಲರ್, ಪಿಟ್ ಬುಲ್, ಮುಧೋಳ, ಬಾಕ್ಸರ್ ಸೇರಿದಂತೆ ಬಹುತೇಕ ಔಂಡ್ ಗುಂಪಿಗೆ ಸೇರಿದ ನಾಯಿಗಳು ಪ್ರಾಂತೀಯತೆ ಮನೋಭಾವ ಹೊಂದಿದ್ದು, ಅವುಗಳ ಪ್ರಾಂತ್ಯದಲ್ಲಿ ಯಾರೇ ಬಂದರೂ ಅವರ ಆಗಮನವನ್ನು ಅವು ಸಹಿಸಲಾರವು. ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್ಗಳನ್ನು ಸಾಕಿ ಮನೆ ಕಾಯಲಿ ಎಂದು ಬಯಸಿದರೆ ಸಲ್ಲದು. ಹಾಗಾಗಿ ಮೇಲೆ ತಿಳಿಸಿದ ಬ್ರೀಡ್ಗಳನ್ನು ಸಾಕಿ. ಎರಡನೆಯದಾಗಿ, ನಾಯಿಗಳಿಗೆ ಸಿಂಪಲ್ ಒಬಿಡಿಯನ್ಸನ್ನು ಕಲಿಸಿ. ವಿಶೇಷವಾಗಿ ಸ್ಪೀಕ್, ಕಮ್, ಕ್ವೈಟ್, ಕಮ್ ಬ್ಯಾಕ್ ಆದೇಶಗಳನ್ನು ಕಲಿಸಿ. ಗಾರ್ಡಿಂಗ್ ಉದ್ದೇಶಗಳಿಗೆ ಸಾಕಿದ ನಾಯಿಗಳನ್ನು ಜಾಸ್ತಿ ಮಾನವನ ಸಾಂಗತ್ಯದಲ್ಲಿ ಬಿಡಬೇಡಿ. ಊಟ ಕೊಡುವುದು, ಮನೆಯಂಗಳದಲ್ಲೇ ಸ್ವಲ್ಪ ವ್ಯಾಯಾಮ ಮಾಡಿಸುವುದು, ಮಲಮೂತ್ರ ವಿಸರ್ಜನೆ ಮಾಡಿಸಿ ಆನಂತರ ಮನುಷ್ಯರು ಕಾಣದಂತೆ ಮೂಲೆಯೊಂದರಲ್ಲಿ ನಾಯಿಯನ್ನು ಕಟ್ಟಿಹಾಕಿ ಬಿಡಬೇಕು. ಅವುಗಳಿಗೆ ಸಂಜೆ ಅಥವಾ ರಾತ್ರಿ ವೇಳೆ ಕೊಡುವ ಆಹಾರವನ್ನು ಕಡಿಮೆ ಮಾಡಬೇಕು. ರಾತ್ರಿ ವೇಳೆ ಮನೆ ಕಾಂಪೌಂಡ್ ಒಳಗೆ ಫ್ರೀಯಾಗಿ ಬಿಟ್ಟಲ್ಲಿ ಅಷ್ಟೊತ್ತು ಕಟ್ಟಿ ಹಾಕಿದ್ದರ ಪರಿಣಾಮ ಅದು ಫ್ರೀಯಾಗಿ ಆ ಕಡೆ ಈ ಕಡೆ ಗಸ್ತು ತಿರುಗುತ್ತಾ ಮನೆ ಬಳಿ ಯಾರಾದರೂ ಬಂದರೆ ಬೊಗಳುತ್ತಾ ಮನೆಯ ಕಾವಲು ಮಾಡುತ್ತದೆ. ಒಂದು ವೇಳೆ ನಾಯಿಯು ಸ್ವಾಭಾವಿಕವಾಗಿ ಗಾರ್ಡಿಂಗ್ ಬಿಹೇವಿಯರನ್ನು ರೂಢಿಸಿಕೊಂಡಿಲ್ಲ ಎಂದಾದಲ್ಲಿ, ಇಲ್ಲಿ ತಿಳಿಸಿದ ಕ್ರಮಗಳನ್ನು ಅನುಸರಿಸಿದಲ್ಲಿ 90%ನಷ್ಟು SS ಕಾಣಬಹುದಾಗಿದೆ. ಒಂದನೇದಾಗಿ, ನಾಯಿಗೆ ಸ್ಪೀಕ್ ಕಲಿಸಿದ ನಂತರ ಮನೆ ಹೊಸ್ತಿಲಿನೊಳಗೆ ಇರುವಂತಹ ನಾಯಿಯಾಗಿದ್ದರೆ ಅದಕ್ಕೆ ಡೋರ್ ಬೆಲ್ ಮಾಡಿ ಆ ಸೌಂಡ್ ಬಂದ ಕೂಡಲೇ ಸ್ಪೀಕ್ ಎಂದು ಹೇಳಿ ಬೊಗಳಿಸಬೇಕು. ಅದು ಬೊಗಳಿದ ನಂತರ ಅದಕ್ಕೆ ಟ್ರೀಟನ್ನು ಕೊಡಬೇಕು. ಈ ರೀತಿ ಪದೇ ಪದೇ ಡೋರ್ ಬೆಲ್ ಮಾಡಿ ಅದನ್ನು ಬೊಗಳಿಸಿ ಟ್ರೀಟ್ ಕೊಡುತ್ತಿದ್ದಲ್ಲಿ ಸ್ವಲ್ಪ ದಿನಗಳಲ್ಲಿಯೇ ನಾಯಿಯು ಯಾರೇ ಡೋರ್ ಬೆಲ್ ಮಾಡಿದರೂ ಬೊಗಳಲು ಶುರು ಮಾಡುತ್ತದೆ. ವಿಶೇಷವಾಗಿ ಬಹುತೇಕ ಪೊಮೇರಿಯನ್ ಮತ್ತು ಇಂಡಿಯನ್ ಸ್ಪಿಟ್ಸ್ಗಳು ಯಾರೇ ಅಪರಿಚಿತರು ಕಂಡರೂ ಅವರನ್ನು ಕಂಡು ಬೊಗಳುವ ಅಭ್ಯಾಸ ರಕ್ತಗತವಾಗಿ ರೂಢಿಯಾಗಿರುತ್ತದೆ. ಇದೇ ಪ್ರಯೋಗವನ್ನು ಗೇಟ್ ಸದ್ದಾದೊಡನೆ ಬೊಗಳುವ ಅಭ್ಯಾಸ ರೂಢಿ ಮಾಡಿಸಬಹುದು. ಇವೆರಡೂ ಪದ್ಧತಿಗಳು ವಾಚ್ ಡಾಗ್, ಅಂದರೆ ಯಾರಾದರೂ ಬಂದಲ್ಲಿ ಸುಮ್ಮನೆ ಬೊಗಳಿ ನಮ್ಮನ್ನು ಎಚ್ಚರಿಸಿದರೆ ಸಾಕು ಎನ್ನುವಂತಹ ಮನೆ ಮಾಲೀಕರಿಗೆ ಸಾಕು. ಇನ್ನು ನಮಗೆ ಡಾಗ್ ಅಗ್ರೆಸಿವ್ ಆದರೂ ಕಚ್ಚಿದರೂ ಪರವಾಗಿಲ್ಲ ಎನ್ನುವುದಾದರೆ ಈ ಕೆಳಗಿನ ಪ್ರಯೋಗವನ್ನು ಅನುಸರಿಸಿ. ನಾಯಿಯ ಇಷ್ಟದ ಆಟಿಕೆ ಅಥವಾ ಟ್ರೀಟನ್ನು ಗೇಟ್ ಹೊರಗೆ ಬಿಸಾಕಿ ನಾವು ಸ್ವಲ್ಪ ಮರೆಯಲ್ಲಿರಬೇಕು. ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ನಾಯಿಗೆ ಪರಿಚಯವಿರದ ಹೊಸಬರನ್ನು ಕಳ್ಳರ ರೀತಿ ಆ ಟ್ರೀಟ್ ತೆಗೆದುಕೊಳ್ಳಲು ಬರಲು ಹೇಳಬೇಕು. ಆ ವೇಳೆ ಆ ವ್ಯಕ್ತಿ ವಸ್ತುವನ್ನು ತೆಗೆದುಕೊಳ್ಳುವಾಗ ನಾಯಿ ಬೊಗಳಿದರೆ ಸರಿ, ಬೊಗಳಲಿದ್ದರೆ ಅದರ ಮುಂದೆ ಚಿತ್ರ ವಿಚಿತ್ರವಾಗಿ ವರ್ತಿಸುತ್ತಾ ಅದರ ಇಷ್ಟದ ವಸ್ತುವನ್ನು ತೆಗೆದುಕೊಳ್ಳುವಂತೆ ನಟಿಸಬೇಕು, ಆದರೆ ತೆಗೆದುಕೊಳ್ಳಬಾರದು. ಆ ವೇಳೆ ನಾಯಿ ಬೊಗಳಿದರೆ ಎದರಿದಂತೆ ನಟಿಸಬೇಕು. ಆ ನಾಯಿಗೆ ಮತ್ತಷ್ಟು ಧೈರ್ಯ ಬಂದು ಮತ್ತಷ್ಟು ರೋಷಾವೇಶದಿಂದ ಬೊಗಳಲು ಆರಂಭಿಸುತ್ತದೆ. ಆ ವೇಳೆ ಇನ್ನೂ ಎದರಿದಂತೆ ಮಾಡುವ ವೇಳೆಗೆ ನಾಯಿ ಪಾಲಕನು ಕೂಡಲೇ ಸ್ಥಳಕ್ಕೆ ಬಂದು ಜಾಣ ಜಾಣ ಸ್ಪೀಕ್ ಎಂದು ಅಥವಾ ಛು ಛು ಎಂದು ನಿಮ್ಮ ಇಷ್ಟದ ಕಮಾಂಡನ್ನು ಹೇಳಬೇಕು. ನಿಮ್ಮನ್ನು ನೋಡಿದ ಕೂಡಲೇ ಆ ವ್ಯಕ್ತಿ ಆ ವಸ್ತುವನ್ನು ತೆಗೆದುಕೊಳ್ಳದೆ ಅಲ್ಲಿಂದ ಓಡಿ ಹೋಗಬೇಕು. ಆಗ ನೀವು ನಾಯಿಗೆ ಗುಡ್ ಬೈ ಗುಡ್ ಬೈ ಎಂದು ಅಥವಾ ಜಾಣ ಜಾಣ ಒಳ್ಳೆಯ ಕೆಲಸ ಎಂದು ಹುರಿದುಂಬಿಸಿ ಅದರ ಮೈ ದಡವಿ ಟ್ರೀಟನ್ನು ಕೊಡಬೇಕು. ಆನಂತರ ಗೇಟ್ ತೆರೆದು ಅದರ ಟಾಯನ್ನು ಪುನಃ ಅದರ ಕೈಗಿಡಬೇಕು. ಇದೇ ಪ್ರಯೋಗವನ್ನು ಟಾಯ್ ಅಥವಾ ಟ್ರೀಟನ್ನು ಅದರ ಬಾಯಿಗೆ ಸಿಗದಷ್ಟು ಎತ್ತರದಲ್ಲಿ ಅದಕ್ಕೆ ಕಾಣುವಂತೆ ಗೇಟ್ನ ಮೇಲ್ಗಡೆ ಕಟ್ಟಿ ಅಪರಿಚಿತರು ಬಂದು ಆ ವಸ್ತುವನ್ನು ಕದ್ದೊಯ್ಯುವಂತೆ ನಟಿಸಬೇಕು. ಆ ವೇಳೆ ನಾಯಿ ಬೊಗಳಿದರೆ ಮುಂಚೆ ಹೇಳಿದಂತೆ ಮಾಡಬೇಕು. ಈ ಪ್ರಯೋಗಗಳಿಗೆ ಸಾಮಾನ್ಯ ಟ್ರೀಟ್ ಮತ್ತು ಟಾಯ್ಗಳಿಗಿಂತ ಉತ್ತಮ ಫಲಿತಾಂಶ ನೀಡುವುದೆಂದರೆ ರಾಬೋನ್, ಅಂದರೆ ನೈಸರ್ಗಿಕ ಮೂಳೆಯನ್ನು ಒಂದನ್ನು ತೆಗೆದುಕೊಳ್ಳಬೇಕು. ಅದು ಸ್ವಲ್ಪ ಮಾಂಸವನ್ನು ಒಳಗೊಂಡಿರಬೇಕು. ಆ ಬೋನನ್ನು ನಾಯಿಗೆ ಮುಂಚಿತವಾಗಿ ನೀಡಿ ಅದು ತಿನ್ನುವ ವೇಳೆಯೇ ಅದನ್ನು ಕಸಿದು ಗೇಟ್ನ ಹೊರಗಡೆ ಬಿಸಾಡಿ ಮೇಲೆ ಹೇಳಿದಂತಹ ಪ್ರಯೋಗವನ್ನು ನಡೆಸಬೇಕು. ಮತ್ತೊಂದು ಪ್ರಯೋಗವನ್ನು ಇಲ್ಲಿ ಹೇಳುತ್ತೇನೆ. ಈ ಪ್ರಯೋಗವನ್ನು ನಾಯಿಯನ್ನು ಗೇಟ್ಗೆ ಕಟ್ಟಿ ಅದರ ಮುಂದೆ ವಿಚಿತ್ರವಾದ ವೇಷಭೂಷಣ, ಮುಖಗವಸು ಧರಿಸಿ ಕಳ್ಳರಂತೆ ಬಂದು ಮನೆ ಪ್ರವೇಶಕ್ಕೆ ಯತ್ನಿಸಬೇಕು. ಆ ವೇಳೆ ನಾಯಿ ಬೊಗಳಿದರೆ ಹೆದರಿಕೊಳ್ಳಬೇಕು. ಒಂದು ವೇಳೆ ನಾಯಿ ಬೊಗಳದಿದ್ದರೆ ಅದರ ಮುಂದೆ ವಿಚಿತ್ರವಾಗಿ ವರ್ತಿಸಿ ಬೊಗಳಿಸಬೇಕು.
ಆದರೆ ಈ ವೇಳೆ ಹೊಡೆಯಲು ಹೋಗಬಾರದು, ಏಕೆಂದರೆ ಕೆಲ ಬಾರಿ ನಾಯಿಯು ಈ ರೀತಿ ಅಪರಿಚಿತರನ್ನು ಕಂಡರೆ ಹೊಡೆಯುತ್ತಾರೆ ಎಂದು ಭಯದಿಂದ ಮುದುರಿ ಕೂರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಹೊಡೆಯಲು ಮುಂದಾಗಬಾರದು. ನಾಯಿಯು ಬೊಗಳುತ್ತಿದ್ದಂತೆ ಮನೆಯ ಒಡೆಯ ಅಂದರೆ ಪಾಲಕನು ಮನೆ ಒಳಗಿನಿಂದ ನಾಯಿಯನ್ನು ಉರಿದುಂಬಿಸುತ್ತಲೇ ಹೊರಗೆ ಬರಬೇಕು. ಆಗ ಆ ಜನ ಅಂದರೆ ಅಪರಿಚಿತರು ಅಲ್ಲಿಂದ ಓಡಿ ಹೋಗಬೇಕು. ನೀವು ನಾಯಿಯನ್ನು ಉರಿದುಂಬಿಸಿ ಟ್ರೀಟ್ ಕೊಡಬೇಕು. ವಿಶೇಷವಾಗಿ ಹೇಳುವುದಾದರೆ ಅಪರಿಚಿತರಾಗಿ ಬರುವ ವ್ಯಕ್ತಿಗಳು ಆಗಾಗ ಬದಲಾಗಬೇಕು. ಬೇರೆ ವೇಳೆ ನಾಯಿಯ ಉಪಸ್ಥಿತಿಯಲ್ಲಿಯೇ ಅವರು ಎಂದಿಗೂ ಮನೆ ಒಳಗೆ ಬರಬಾರದು. ಇನ್ನು ಒಲಕಣ ಕಾಯುವಂತೆ ತರಬೇತುಗೊಳಿಸುವ ಬಗ್ಗೆ ನೋಡುವುದಾದರೆ, ನಾಯಿಗಳಿಗೆ ಪ್ರತಿದಿನ 2 ಬಾರಿ ಸಂಜೆ ಮತ್ತು ಮುಂಜಾನೆ ನಮ್ಮ ಹೊಲದ ಬದುವಿನ ಸುತ್ತ ವಾಕ್ ಕರೆದೊಯ್ಯಬೇಕು. ಇದರಿಂದ ಅದು ಇದಿಷ್ಟು ನಮ್ಮ ಜಾಗ ಎಂದು ಗಡಿ ಗುರುತಿಸಿಕೊಳ್ಳುತ್ತದೆ. ಹೊಲದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಯನ್ನು ಕಂಡೊಡನೆ ಅವನ್ನು ಚೂಬಿಟ್ಟಂತೆ ಅಟ್ಯಾಕಿಂಗ್ಗೆ ಹುರಿದುಂಬಿಸಬೇಕು. ಉದಾಹರಣೆಗೆ ಅದು ಯಾವುದೋ ಒಂದು ಪಕ್ಷಿಯನ್ನು ಕಂಡು ಬೊಗಳಿದರೆ ಛು ಛು ಎಂದೋ ಅಥವಾ ಖೋ ಖೋ ಡ್ಯಾಕ್ ಎಂದೋ ಉರಿದುಂಬಿಸಿ ಓಡಿಸಬೇಕು. ಅದು ಓಡಿ ಹೋಗಿ ಅದನ್ನು ಓಡಿಸಿದ ನಂತರ ಗುಡ್ ಬೈ ಗುಡ್ ಬೈ ಎಂದು ಹೇಳಿ ಕರೆದು ಟ್ರೀಟ್ ಕೊಡಬೇಕು. ಏನಪ್ಪ ಇವರು ಏನೆಲ್ಲ ಹೇಳ್ತಾರೆ, ಇವೆಲ್ಲ ವರ್ಕೌಟ್ ಆಗುತ್ತಾ ಎಂಬ ಭಯ ಬೇಡ. ಇದನ್ನು ವೈಯಕ್ತಿಕವಾಗಿ ಉಪಯೋಗಿಸಿ ಫಲ ಕಂಡಿದ್ದೇವೆ, ಅದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಅಷ್ಟೇ. ಅಲ್ಲದೆ ಎಷ್ಟೋ ಜನರಿಗೆ ಈ ಬಗ್ಗೆ ಹೇಳಿ ಅವರು ಕೂಡ ಇದನ್ನು ಪ್ರಯೋಗಿಸಿ ಫಲ ಕಂಡಿದ್ದಾರೆ. ಆದರೆ ನಾಯಿಗಳಲ್ಲಿಯೂ ಮಾನವರಂತೆಯೇ ಅನುವಂಶಿಕ ಗುಣಗಳಿಂದ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ಫಲ ಕೊಡದೆ ಹೋಗಬಹುದು. ಅದಕ್ಕೆ ಕೇವಲ ನೀವೇ ಅಲ್ಲ, ವೃತ್ತಿಪರ ಟ್ರೈನರ್ಗಳು ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ನಾಯಿ ಕಡಿಸುವಂತೆ ಕಲಿಸುವುದು ದೊಡ್ಡ ಮಾತಲ್ಲ, ಆದರೆ ಅದು ಯಾರನ್ನು ಕಡಿಯುತ್ತದೆ ಮತ್ತು ಕಡಿದ ನಂತರ ಅದರ ಪರಿಣಾಮವೇನು ಎಂಬ ಅಂಶ ಗಮನದಲ್ಲಿರಲಿ. ಏಕೆಂದರೆ ನಾಯಿ ಕಡಿತದ ವಿರುದ್ಧ ನಿಮ್ಮ ಮೇಲೆ ನಿರ್ಲಕ್ಷ್ಯತೆ ಆರೋಪದ ಮೇಲೆ ಕೇಸ್ ದಾಖಲಿಸಬಹುದಾಗಿರುತ್ತದೆ. ಹಾಗಾಗಿ ಮನೆಯಂಗಳದಲ್ಲಿ ನಾಯಿ ಇದ್ದಲ್ಲಿ ಮನೆಯ ಕಾಂಪೌಂಡ್ ಮತ್ತು ಗೇಟ್ನ ಬಳಿ ಎರಡು ಕಡೆ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆಯಲ್ಲಿ ನಾಯಿ ಇದೆ ಎಚ್ಚರಿಕೆ ಎಂದು ಬೋರ್ಡ್ ಹಾಕುವುದು ಕಡ್ಡಾಯವಾಗಿರುತ್ತದೆ. ಓಕೆ, ಇದಿಷ್ಟು ಗಾರ್ಡಿಂಗ್ ಡಾಗ್ ಟ್ರೈನ್ ಮಾಡುವ ಬಗೆಗಿನ ವಿಡಿಯೋ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.